ತಿನ್ಯಾಕ್ ತಡ? ಅಲ್ಲೇ ಮುಗ್ಸಿ ಕಳ್ಸಿದ್ರಾಗಿರೋದು, ತಡ ಯಾಕ್ ಮಾಡ್ದೆ? ನಮ್ಮಕ್ಕ ಆ ಹುಡ್ಗ ಒಪ್ಕೊಂಡಂತ ಗೊತ್ತಾಗಿದ್ದೆ ಮಾತೇ ಆಡ್ಲಿಲ್ಲ, ಮೈ ಮೇಲೇನೋ ಬಂದಂಗ ಆಡ್ತಾ ಇದ್ಲು. ಪಾಪ, ಅವಳಿಗೆ ಈ ಜನ್ಮದಲ್ಲಿ ಮದ್ವೆನೇ ಆಗಲ್ಲ ಅನ್ಕೊಂಡಿದ್ಲಲ್ಲ. ಯಾವನೋ ಒಬ್ಬ ಮದ್ವೆ ಆಗ್ತೀನಿ ಅಂದಿದ್ದೆ, ಸಾಕಾಗಿದೆ. ಅವಳಗದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ವಾ? ಹೋಗ್ಲಿ ಬಿಡು, ಬೇಗ ಮದ್ವೆ ಮಾಡಿ ಎಲ್ಲ ಸರಿ ಹೋಗತ್ತೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಆದ್ರೆ ಆ ತಾತ ಮತ್ತೆ ರಶ್ಮಿ ಇದನ್ ಎಲ್ಲಿಗೆ ಹೇಳ್ಬಿಡ್ತಾರೆ ಅಂತ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ. ಆ ಮುದುಕಂಗೆ ಸ್ವಲ್ಪ ಹೊಗಳಿಸ್ಕೊಳ್ಳೋ ರೋಗ ಇದೆ. ನಮ್ಗೆ ಕೆಲ್ಸ ಆಗೋದ್ ಮುಖ್ಯ. ನೀನೇ ಇಂದ್ರ, ನೀನೇ ಚಂದ್ರ ಅಂತ ಒಂದ್ ಸ್ವಲ್ಪ ಹೊಗಳು, ಕೆಲ್ಸ ಆಗತ್ತೆ. ನೀವೇನಾದ್ರೂ ಅನ್ಕೊಳ್ಳಿ, ನನಗೆ ಆ ಮುದ್ಕುನ್ ಕಂಡ್ರೇನೆ ಆಗಲ್ಲ, ಬೇಡ್ದಿದ್ದಕ್ಕೆಲ್ಲ ತಲೆ ಹಾಕ್ತಾರೆ. ಸಾಧ್ಯವಾದಷ್ಟು ನಾನು ಈ ಮದ್ವೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಜೊತೆಗೆ ಆ ಮುದ್ಕಿನೂ ಅವಳ ಜೊತೆ ಕಳಿಸ್ಕೊಡ್ತೀನಿ. ಆದ್ರೆ ನೀವು ಮಾತ್ರ ನನ್ನ ಮದ್ವೆನ ಬೇಗ ಮಾಡಿಸ್ಬೇಕು. ಸರಿ ಆಯ್ತು, ಬಾಯ್. ದೀಪವ್ವ, ಏನವ್ವ ಅನ್ನ ತಟ್ಟೆ ಮುಂದೆ ಕೂತ್ಕೊಂಡು? ಹಾ, ತಟ್ಟೆಯಲ್ಲಿ ಅನ್ನವ ಕಾಯಿಸ್ಬಾರ್ದು ಕಣವ, ಬೇಗ ಬೇಗ ಊಟ ಮಾಡು. ಅಪ್ಪ, ನನ್ಗನ್ನ ಗಂಟ್ಲಲ್ಲಿ ಇಳಿತಾ ಇಲ್ಲ. ನನ್ನ ಮಾತ್ ಕೇಳವ, ಕೂತ್ಕೋ. ನಿನಗೆ ಒಂದ್ ಮಾತು ಹೇಳದಾದ, ನೀನು ಆಗ್ಲೇ ಏನ್ ಹೇಳಿದ್ದೆ, ನನ್ನ ಜೀವನದ ಗುರಿ ರಾಹುಲ್ನ ಪಡೆಯೋದು ಅಂದೆ ಅಲ್ವಾ? ಹೌದು, ನನಗ್ ರಾಹುಲ್ ಬೇಕೇ ಬೇಕು. ನೋಡವ, ನಮ್ಗೀಗ ಕಷ್ಟದ ಕಾಲ ಬಂದದೆ, ಹಂಗಂತ ಅನ್ನವ ಉಣದೆ ದೇಹವ ಒಣಗಿಸಿದ್ರೆ ನಮ್ ಗ್ರಹಚಾರಕ್ಕೆ ರಾಹುಲ್ ಸಿಕ್ತಾ ಅಂತಕೋ. ಆಗ ರಾಹುಲ್ ಸಿಕ್ಕಿದ್ರೂ ನೀನ್ ಸೋತೋಗಿದ್ರೆ ಏನ್ ಚಂದ ಹೇಳು. ಹೌದಲ್ವಾ, ನಿನ್ ಹೇಳೋದ್ ಸರಿ, ನಾನ್ ತಿಂತೀನಿ. ದೀಪವ್ವ, ಒಂದ್ಸರಿ ಹತ್ಬಿಡು ಮಗ, ಮನ್ಸಿಗೆ ಸಮಾಧಾನ ಆಯ್ತದೆ. ಜೋರಾಗಿ ಹತ್ಬಿಡು. ಹಾ, ಇಲ್ಲ ಅಪ್ಪ, ನಾನು ಅಳಲ್ಲ. ನನ್ನ ಹತ್ರ ನನ್ನ ವಿಲ್ ಪವರ್ ಕಮ್ಮಿ ಆಗುತ್ತೆ. ನನ್ಗೆ ರಾಹುಲ್ ಬೇಕು, ಅದಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡಕ್ ರೆಡಿ. ಹಾ, ಅನ್ನ ಉಣ್ಣು. ಹಾ,
ತಾತ ಆಗ್ಲಿ ಡ್ಯೂಟಿಗೆ ಹಾಜರಾಗ್ಬಿಟ್ರಾ? ಇಂದೇನ ಮಾಡೋದು, ನಾಯಿನ ಕೆಲ್ಸಕ್ಕೆ ಹೋಗಿದ್ದಾಳೆ, ತಾರನ್ನ ನಂಬಕ್ಕಾಗೋದಿಲ್ಲ. ಅಮ್ಮಂಗೆ ಮನೆ ಹೊರಗಡೆ ಅಲ್ಲ, ಮನೆ ಒಳಗಡೆ ಕೂಡ ಆ ಇಂದ್ರಾಣಿ ಕಡೆಯಿಂದ ಜೀವದ ಭಯ ಇದೆ. ಆದ್ರಿಂದ ನಯನಾ ಬರುವವರೆಗೂ ನಾನು ಇಲ್ಲೇ ಕಾವಲು ಕಾಯ್ತಾ ಇರ್ತೇನೆ. ತಾತ ನನ್ ಮಾತು ಕೇಳಿ, ನೆನ್ನೆ ಬಂದಿದ್ ಹುಡುಗ ನಯನನ್ ಒಪ್ಪಿದನಲ್ವಾ, ಅವಳಿಗೆ ನೀವೊಂದ್ ಮಾತು ಹೇಳಿ ತಾತ, ಈ ಮದ್ವೆಗೆ ಒಪ್ಸಿ ತಾತ. ರಶ್ಮಿ ಏನಮ್ಮ ಹೇಳ್ತಿದೀಯ? ಹೌದು ತಾತ, ನೀವೇ ಯೋಚನೆ ಮಾಡಿ, ಈ ತಾಟ್ಕಿನ್ ಸರಿ ಮಾಡಕ್ಕೆ ನಯನಿಂದ ಸಾಧ್ಯ ಇಲ್ಲ. ಇವಳು ಏನಾಗಿದ್ದಾಳೆ ಅಂತ ನಯನ ಗೊತ್ತಾದ್ರೆ ಎದೆ ಹುಡ್ಕೊಂಡು ಸತ್ತೋಗ್ಬಿಡ್ತಾಳೆ. ನಿಜ ಕಣವ್ವ, ಅದಕ್ಕೆ ನಾನು ತಾರಿನ ವಿಷಯನ ನಯನ ಎದುರಿಗೆ ಬಾಯಿ ಬಿಟ್ಟಿಲ್ಲ. ತಾತ ನನ್ ಮಾತ್ ಕೇಳಿ, ನಯನಾದ್ರೂ ನೆಮ್ಮದಿಯಾಗಿರ್ಲಿ, ಅವಳಿಗೆ ಮದ್ವೆ ಮಾಡ್ಬಿಡಿ ತಾತ. ಹಂಗಂತೀಯ? ಹೌದು ತಾತ, ಅವಳಿಗೆ ಮದ್ವೆ ಮಾಡ್ಬಿಡಿ ತಾತ. ತಾತ ಅವಳು ಗಾಣದ ಎತ್ತಿನಾಗ ದುಡಿತಿರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ತಾತ. ಅವಳಿಗೆ ನೆಮ್ಮದಿನೇ ಇಲ್ಲ ತಾತ. ಅವಳ ತಂಗಿ ಏನಾಗ್ತಾಳೋ ಅದಕ್ಕೆ ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ಯೋಚನೆ ಮಾಡಿ ತಾತ. ಓ ಆಗೋ, ಅವಳೇ ಬರ್ಲು, 100 ವರ್ಷ ನಿಂಗಾಯ್ಸು ಬಾ. ನಯನ ತಾತನ ಹತ್ರ ನಿನ್ ವಿಷಯನೇ ಮಾತಾಡ್ತಾ ಇದ್ದೆ, ಈಗ ನಿನ್ನ ಒಪ್ಪಿದ ಹುಡುಗನ್ನ ಮದ್ವೆ ಆಗ್ಬಿಡು. ತಾತ ಇದು ನನ್ ಮಾತಾಯ್ತು, ನೀವೇನ್ ಹೇಳ್ತಿರೋ ಹೇಳಿ, ನಿಮ್ ಮಾತನ್ನ ಅವಳು ತೆಗ್ದಾಕಲ್ಲ. ನೋಡಮ್ಮ, ನನ್ನ ಮಾತು ಕೇಳಿದ್ರೆ ನಾಯಿನ ಈಗಲೇ ಮದುವೆ ಮಾಡ್ಕೊಳ್ಳಕ್ಕೆ ಕಾಲ ಬಂದಿಲ್ಲ. ಅವಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಅವಳಿಗೆ ತಾರನ ಜೀವನ ಗುರಿ ಮುಟ್ಸೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಮುಗಿಯೋವರೆಗೂ ನಾಯಿನ ಮದುವೆ ಮಾಡ್ಕೊಳ್ಳೋಕೂಡ್ದು ಮಾಡ್ಕೊಳ್ಳೋಕೂಡ್ದು. ದೀಪವ್ವ, ಮಗ ದೀಪವ್ವ, ಏನಾಯ್ತವ್ವ? ಲಲೆಯ ರೇಣುಕ, ಲೇ ಎಲ್ಲಿದ್ಯ? ಬಾರೆ ನೋಡು, ಬಾರೆ ಮಗವ, ನೋಡು ಬಾರೆ. ದೀಪ 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 ದೀಪ, ಏನ್ರಿ ಇವಳ ಆಟ? ದೀಪ 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 ದೀಪ, ದೀಪವ ಏನಾಯ್ತವ? ನನ್ನ ಡಿಸ್ಟರ್ಬ್ ಮಾಡಬೇಡಿ, ಹೋಗಿ ಇಲ್ಲಿಂದ. ದೀಪವ ಏನವ ಮಾತಾಡ್ದೆ? ನನ್ಗೆ ರಾಹುಲ್ ಬೇಕು. ರಾಹುಲ್ನ ಕೊಡು ದೇವ್ರೆ ಅಂತ ಬೇಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ರಾಹುಲ್ಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ.